ಆಡಿಷನ್ಸು ಅಂದರೆ ಸೀರಿಯಲ್ ಆಡಿಷನ್ಸ್ಗಳು ಮೇನ್ ಮೇನ್ ರೋಲ್ಗೆ ನಮ್ಗೆ ಗೊತ್ತಿಲ್ಲದೆ ಥರ ನಡೀತಾ ಇರುತ್ತೆ ಆಡಿಷನ್ಸ್ಗಳು. ಸೊ ವಿಚಿತ್ರವಾಗಿ ನಮ್ಗೆ ನೋಡಿ ನಮಗೆ ಗೊತ್ತಿರಲ್ಲ ಆಡಿಷನ್ಸ್ ಒಳಗೆ ಒಳಗೆ ನಡೀತಾನೆ ಇರುತ್ತೆ. ಸೊ ಇವಾಗ ಇನ್ನೊಂದು ಹೊಸ ಸೀರಿಯಲ್ಗೆ ಒಂದು ಆಡಿಷನ್ ನಡೀತಾ ಇದೆ. ಆ ಒಂದು ಆಡಿಷನ್ ಲೊಕೇಶನ್ನಲ್ಲಿ ನಾನಿದ್ದೀನಿ. ಯಾವ ಚಾನಲ್ ಅಂತ ಗೊತ್ತಿಲ್ಲ, ಯಾವ ಸೀರಿಯಲ್ ಹೆಸರು ಏನೂ ಗೊತ್ತಿಲ್ಲ, ಬಟ್ ಲುಕ್ ಟೆಸ್ಟ್ ಅಂತ ಗೊತ್ತು. ಗೊತ್ತಲ್ವಾ ಲುಕ್ ಟೆಸ್ಟ್ ಅಂದರೆ? ಆಡಿಷನ್ ಆದಮೇಲೆ ಲುಕ್ ಟೆಸ್ಟ್ ಇರುತ್ತೆ. ಆ ಒಂದು ಲುಕ್ ಟೆಸ್ಟಲ್ಲಿ ನಾನು ಇವತ್ತು ಬಂದಿದ್ದೀನಿ, ನೋಡೋಣ ಬನ್ನಿ. ಟೆಸ್ಟಿಗೆ ಬಂದೆ. ಲುಕ್ ಟೆಸ್ಟ್ ಆದಮೇಲೆ ಇಲ್ಲಿ ಒಂದು ಸ್ಕ್ರಿಪ್ಟ್ ಕೊಟ್ಟರು. ಆ ಸ್ಕ್ರಿಪ್ಟಲ್ಲಿ ಜಸ್ಟ್ ಒಂದು ಫೋಟೋ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಒಂದು ಬಂದ ತಕ್ಷಣ ಅದೇ ಹೇಳ್ತೀನಿ, ನಂಬರ್ ಎಲ್ಲ ಕೊಂಡೆ ಫಸ್ಟು, ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎತ್ಕೊಂಡ್ರು. ಎತ್ಕೊಂಡಾದ್ಮೇಲೆ ಸ್ಕ್ರಿಪ್ಟ್ ಕೊಡ್ತಾರೆ. ಸೊ ಆ ಒಂದು ಸ್ಕ್ರಿಪ್ಟು ನಿಮ್ಗೆ ಯಾವ ಥರ ಕ್ಯಾರೆಕ್ಟರ್ ಯಾವ್ದು ಬೇಕು ಅಂತ ಎಕ್ಸ್ಟ್ರಾ ಸ್ಕ್ರಿಪ್ಟ್ ಇದ್ದರೆ ನಿಮಗೆ ಕೊಡ್ತಾರೆ, ತೊಗೊಂಡೇ ಹೋಗ್ಬೋದು. ಹಾರ್ಡ್ ಕಾಪಿನೇ ಕೊಡ್ತಾರೆ, ಇಲ್ಲ ಅಂದರೆ ಒಂದು ಫೋಟೋ ತೊಗೊಳ್ಳಿ ಅಂತ ಹೇಳ್ತಾರೆ. ಫೋಟೋ ತೊಗೊಂಡಾಗಿತ್ತು, ಡೈಲಾಗ್ನ ಪ್ರಾಕ್ಟೀಸ್ ಮಾಡೋಣ ಮಾಡೋಣ, ಆರಾಮಾಗಿ ಟೈಮ್ ತೊಗೊಂಡು ಪ್ರಾಕ್ಟೀಸ್ ಮಾಡೋಣ. ಆಡಿಷನ್ಸ್ಗೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ನೀವೇ ನೋಡಿ ನೋಡಿ. ಇಲ್ಲೆಲ್ಲ ನಿಂತ್ಕೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಲ್ಲೆಲ್ಲ. ಸೊ ಆ ಕಡೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರು ನೋಡಿ. ಸ್ಕ್ರಿಪ್ಟ್ ಕೊಡ್ತಾ ನೇಮು ಇದೆಲ್ಲ ಮಾಡ್ತಾ ಇದ್ದಾರೆ, ಬರ್ಕೊತಾ ಇದ್ದಾರೆ ನೋಡಿ. ಇಲ್ಲಿ ಚಾಕ್ಲೇಟ್ ಕಲರ್ ಜಾಕೆಟ್ ಹಾಕ್ಕೊಂಡು ಯಾವ ಥರ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ನೋಡಿ. ರೆಡಿ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಒಬ್ಬರಾಗಿ, ಎಲ್ರಿಗೂ ಕೇಳ್ತಾ ಇದ್ದಾರೆ. ಅವಾಗಲೇ ಬಂದು 10 ನಿಮಿಷ ಆಯಿತು, ರೆಡಿ ಇದ್ದೀರಾ, ಯಾರಾದರೂ ರೆಡಿ ಇದ್ದರೆ ಹೋಗಿ ಬೇಗ ರೆಡಿ ಆಗಕ್ಕೆ ಹೇಳಿ, ಬೇಗ ಪ್ರಿಪೇರ್ ಆಗಿ ಅಂತ ಅವರು ಹೇಳ್ತಿರೋದು. ಸೊ ಅದಕ್ಕೆ ನೀವು ಮನೇಲಿ ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡಿಬಿಟ್ರೆ ಅದೇ ಥರ ಸ್ಕ್ರಿಪ್ಟ್ ಇಲ್ಲಿ ಸಿಕ್ಕಿದ್ರೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರಿ, ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ನಾನು ಹೇಳ್ತಾ ಇರ್ತೀನಿ. ಎಲ್ಲಿ ನಿಮ್ಗೆ ಟೈಮ್ ಸಿಗುತ್ತಲ್ಲ, ಜಸ್ಟ್ ಒನ್ ಡೇ ಅಲ್ಲಿ ಒಂದು 1/2 ಅವರ್ ಟೈಮ್ ಸ್ಪೆಂಡ್ ಮಾಡಿ ಆ್ಯಕ್ಟಿಂಗ್ಗೋಸ್ಕರ. ಸೊ ಪ್ರಾಕ್ಟೀಸ್ ಮಾಡಿದಾಗ ಇಲ್ಲಿ ನೀವು ಬೇಗ ಬೇಗ ಪ್ರಿಪೇರ್ ಆಗ್ಬೋದು. ಸೊ ಪ್ರಾಕ್ಟೀಸ್ ಇಲ್ಲಾಂದರೆ ತುಂಬ ಟೈಮ್ ತೊಗೊಳ್ಬೇಕಾಗುತ್ತೆ. ಸೊ ಹೆಂಗಂದ್ರೆ ಹಂಗೆ ಬಂದು ಆಡಿಷನ್ ಕೊಟ್ಟರು ತುಂಬ ನಿಮ್ಮ ಟೈಮು, ಎನರ್ಜಿ, ದುಡ್ಡು ವೇಸ್ಟ್ ಆಗ್ಬಿಡುತ್ತೆ. ಎಮ್ ಟಿ ಮೈಂಡಲ್ಲಿ ನಿಮ್ಗೆ ಏನೂ ಗೊತ್ತೇ ಇಲ್ಲದಿದ್ದರೆ, ಖಾಲಿ ಖಾಲಿ ಏನು ಪ್ರಿಪೇರ್ ಆಗದೆ ಆಡಿಷನ್ ಕೊಟ್ಟರೆ ಎಲ್ಲನೂ ವ್ಯರ್ಥ ಪ್ರಯತ್ನ ಅಂತ ನಾನು ಹೇಳ್ತಾನೆ ಬಂದಿದ್ದೀನಿ. ಸೊ ತಿಳ್ಕೊಳ್ಳಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಪ್ರಿಪೇರ್ ಆಗಿ, ಪ್ರಾಕ್ಟೀಸ್ ಆಗಿ. ಇಷ್ಟೆಲ್ಲ ಆದರೆ ಬಂದು ಅದು ಸೆಲೆಕ್ಟ್ ಆಗೋದು ಕಷ್ಟ. ಸೊ ಅಂಥದ್ರಲ್ಲಿ ಏನು ಎಮ್ ಟಿ ಮೈಂಡಿಂದ ಬಂದರೆ ಸೆಲೆಕ್ಟ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ರಿಪೇರ್ ಆಗಿ ಆಡಿಷನ್ಗೆ ಬನ್ನಿ. ಓಕೆ, ಡನ್. ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋ ಟೈಮಲ್ಲಿ ನನಗೂ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ, ಯಾಕೆಂದರೆ ಇದನ್ನೆಲ್ಲ ನಿಮಗೂ ತಿಳಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಓಕೆ. ಇಲ್ಲಿ ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಯಾಕೆಂದರೆ ಕ್ಯಾಮ್ರೆ ಮುಂದೆ ಹೋಗಿ ಇದಾಗಬಾರ್ದಲ್ವಾ, ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊತ ಇದ್ದೆ. ನಮ್ಮ ಹುಡುಗಿ ನೋಡು, ಆವಾಗಲೇ ಬಂದು ಕೂತ್ಕೊಂಡ್ಬಿಟ್ಟಾಳೆ ನೋಡ 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 ಅವಳು ಕಣ್ಣನ್ನು ನೋಡ ಅದೇ ಅಂತ. ಹಾ, ನಮ್ಮ ಊರಿನ ಸೂರ್ಯ ಅವಳು ಕಣ್ಣಿಂದಲೇ ಬೆಳುತ್ತೋನೇನೋ ಅನ್ನಿಸ್ತಿದೆ. ಅಪ್ಪ ಯಾರು ಬಾ, ನನಗೆ ಮಾವಯ್ಯ. ಹೀಗೆ ಹೋಗಿ ನನ್ನ ಬಾವಿ ಮಾವನ್ನ ಕಷ್ಟ ಸುಖನ ವಿಚಾರಿಸಿ ಆ ವೈ ಮುಂದೆನೆ ದೀಪಾನ ಹೆಂಗ್ ಮಾತಾಡ್ತೀನಿ ಅಂತ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಇಡೀ ಪ್ರೋಸೆಸ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಅಲ್ವಾ. ಸೊ ಯಾಕಂದ್ರೆ ಎಷ್ಟೇ, ಯಾಕಂದ್ರೆ ನೀವು ಜಾಸ್ತಿ ಆಡಿಷನ್ನ ಗ್ಯಾಪ್ ತಗೊಂಡ್ರೆ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ನರ್ವಸ್ನೆಸ್ ಬಂದೇ ಬರುತ್ತೆ. ಓಕೆನಾ? ಫಸ್ಟ್ ಅದಕ್ಕೆ ನೀವು ಏನು ಮಾಡಿ ಅಂದರೆ, ನಿಮ್ಗೆ ಏನಾದರೂ ಡೌಟ್ ಇದೆಯಾ, ನೀನು ಮಾಡ್ತೀನೇ ಇಲ್ಲ ಅಂತ ನಿಮಗೆ ನರ್ವಸ್ ಇದೆಯಾ, ಒಂದು ಥರ ಏನು ಮಾಡಿ ಅಂದರೆ ಮೊಬೈಲ್ ಇಟ್ಕೊಂಡು ಈ ಥರ ಏನು ಮಾಡಿ, ಆಡಿಷನ್ ಸುಮಾರು ಜನ ಬಂದಿರ್ತಾರಲ್ವಾ, ಅವ್ರ ಹತ್ರ ಒಂದು ಸಲ ಮೊಬೈಲ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಆಗ್ತಿದೆಯಾ ಇಲ್ಲಿ ನೋಡ್ಕೊಳ್ಳಿ. ಅಗೇನ್ ಈ ಒಂದು ಮಿಸ್ಟೇಕ್ಸ್ನ ಅಲ್ಲಿ ಆಗಬಾರ್ದು, ಅಲ್ಲಿ ಅಂದರೆ ಆಡಿಷನಲ್ಲಿ ಆಗಬಾರ್ದು. ಓಕೆನಾ? ಐ ಹೋಪ್ ಈ ಒಂದು ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಮ ಒಂದು ಅನಿಸಿಕೆನಾ
ಈ ಒಂದು ವಿಡಿಯೋ ಬಗ್ಗೆ ಏನನ್ಸ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ನಿಮ್ಮ ಒಂದು ಕಮೆಂಟ್ಸ್ನ ಪಕ್ಕ ರೀಡ್ ಮಾಡ್ತೀನಿ. ಓಕೆನಾ, ಮತ್ತೆ ಸಿಗೋಣ ಹೊಸ ಒಂದು ಟಾಪಿಕ್ ಅಥವಾ ಹೊಸ ಒಂದು ಆಡಿಷನ್ನ ಪೋಸ್ಟರ್ನ ಎತ್ಕೊಂಡು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಓಕೆನಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.